ನಮಸ್ಕಾರ ವೀಕ್ಷಕರೇ ನಾನು ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ಟೆಕ್ನಿಕ್ಕು ಎ ಗ್ಲಾಸ್ ಆಫ್ ವಾಟರ್ ಅಂತ ಅಂದರೆ ಒಂದು ಗಾಜಿನ ಲೋಟದಲ್ಲಿ ತಗೊಂಡಂತಹ ನೀರು ನಮ್ಮ ಸಮಸ್ಯೆನ ಹೇಗೆ ಪರಿಹಾರ ಮಾಡುತ್ತೆ ಅಂತ ಯಾವ ರೀತಿ ಅಂತಂದರೆ ಎಲ್ಲ ಒಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡುವಂಥ ಶಕ್ತಿ ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ಗೆ ಇರುತ್ತೆ ಈಗ ಅದು ನಿಮಗೆ ಇಪ್ಪ ನೋಡ್ರಿ ಕಲ್ತಿರೋರಿಗೆ ಮಾತ್ರ ಈ ಒಂದು ಅನುಭವ ಇರುತ್ತೆ ಯಾವುದೇ ಒಂದು ಸಮಸ್ಯೆಯನ್ನು ಯಾವುದೇ ಒಂದು ಒಂದು ದೊಡ್ಡ ಪ್ರಾಬ್ಲಮನ್ನು ಸಹ ಒಂದು ಅದು ಅದನ್ನಲ್ಲಿಗೆ ಸ್ಟಾಪ್ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮ ಮೈಂಡ್ಗಿರುತ್ತೆ ಅದೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗಿರುತ್ತೆ ಯಾವ ರೀತಿ ನೀವು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಸಂಮೋಹನಿಗೆ ಹೋಗುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಇದನ್ನು ಎಂಥ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಬೋದು ಅಂದರೆ ಈಗ ನಿಮಗೊಂದು ಫೋನ್ ಕಾಲ್ ಬರುತ್ತೆ ಏನು ಇನ್ನ ನೋಡು ನೀನು ನಾನು ಕೊಡಬೇಕಾಗಿರೋ ದುಡ್ಡನ್ನು ಇವತ್ತು ನಾಳೆ ಒಳಗಡೆ ಕೊಟ್ಟರೋ ಸರಿ ಇಲ್ಲ ನಾಳಿದ್ದು ಬಂದು ನಿನ್ನ ಮನೆ ಮುಂದೆ ಬಂದು ನಾನು ಗಲಾಟೆ ಮಾಡ್ತೀನಿ ಅಥವಾ ನಿನ್ನ ಹತ್ರ ನಿಮ್ಮ ಮನೆ ಹತ್ರ ಬಂದು ಏನೋ ಒಂದು ಈ ಥರ ಮಾಡ್ತೀನಿ ಅಂತ ನಿಮ್ಗೊಂದು ಬೆದರಿಕೆ ಕಾಲು ಬರುತ್ತೆ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ ಬರೀ ಟೂ ಡೇಸ್ ಟೈಮ್ ಇದೆ ಏನು ಮಾಡೋದು ನೀವು ಟೂ ಡೇಸಲ್ಲಿ ನಿಮಗೆ ಅಮೌಂಟನ್ನು ಅರೇಂಜ್ ಮಾಡೋ ಅಷ್ಟು ಕೆಪಾಸಿಟಿ ನಿಮಗಿರೋದಿಲ್ಲ ಆದರೆ ನಿಮ್ಮ ಹತ್ರ ರೇಖಿ ವಿದ್ಯೆ ಇದೆ ಮತ್ತು ಹಿಪ್ ಹೋಗುವಂಥ ಕೆಪಾಸಿಟಿ ಇದೆ ನೀವು ಯಾಕಂದರೆ ರೇಖಿ ಮತ್ತು ಹಿಪ್ ನೋಡಿದ್ದನ್ನು ನೀವು ಕಲ್ತಿರ್ತೀರ ಕಲ್ತಿರೋರಿಗೆ ಮಾತ್ರ ಈ ಟೆಕ್ನಿಕ್ ಯೂಸ್ ಆಗುತ್ತೆ ಈಗ ನೀವೇನು ಮಾಡ್ತೀರಾ ನಿಮ್ಗೆ ಫೋನ್ ಕಾಲ್ ಬಂತು ಈಗ ಗಾಬರಿ ಆಗ್ತೀರಾ ಗಾಬರಿ ಆಗೋದ್ರ ಬದಲಿಗೆ ನೀವು ಗಾಬರಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆತ್ಮಶಕ್ತಿ ಕುಗ್ಗುಬಿಡುತ್ತೆ ಆ ಆತ್ಮಶಕ್ತಿ ಕುಗ್ದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಏನು ಮಾಡಬೇಕನ್ನೋದು ನಿಮ್ಗೆ ಅದು ಗೊತ್ತಾಗಲ್ಲ ಯಾವಾಗ ನಮ್ಮ ಆತ್ಮಶಕ್ತಿ ಕುಗ್ಗುತ್ತೋ ಆವಾಗ ನಮ್ಮ ಎದುರುಗಡೆ ಇರೋರಿಗೆ ಜಯ ಸಿಗುತ್ತೆ ಅದಕ್ಕೆ ಯಾವ ಎಂಥ ಸಂದರ್ಭದಲ್ಲೂ ಆತ್ಮಶಕ್ತಿಯನ್ನು ಕುಗ್ಗಿಸ್ಕೋಬಾರ್ದು ಇನ್ನು ಸ್ವಲ್ಪದ ಏನೋ ಅನಾಹುತ ನಡೆದೋಗುತ್ತೆ ಅಂದರೂ ಸಹ ಆತ್ಮಶಕ್ತಿಯನ್ನು ಡೌನ್ ಮಾಡ್ಕೋಬಾರ್ದು ಆದರೆ ಅದೇ ಆತ್ಮಶಕ್ತಿಯಿಂದ ಅಲ್ಲಿ ಆಗುವಂತಹ ಒಂದು ಸಮಸ್ಯೆಯನ್ನು ಹೇಗೆ ತಡಿಬೇಕು ಅಂತ ಯೋಚನೆ ಮಾಡಬೇಕು ರೇಖೆ ಮಾಡ್ಕೋಬೇಕು ಇಪ್ನೋಟೈಸ್ ಮಾಡ್ಕೋಬೇಕು ಮತ್ತು ಈ ಥರ ನ್ನು ಮಾಡ್ಕೋಬೇಕೆ ಹೊರತು ಆತ್ಮಶಕ್ತಿಯನ್ನು ಎಂಥ ಸಂದರ್ಭದಲ್ಲೂ ಕುಗ್ಗಿಸ್ಕೋಬಾರ್ದು ಈ ಥರ ಸಂದರ್ಭ ಆದಾಗ ನೀವು ಮನೆಗೆ ಬರಬೇಕು ಮನೆಗೆ ಬಂದು ಒಂದು ಗಾಜಿನ ಲೋಟವನ್ನು ತೊಗೋಬೇಕು ಒಂದು ಗಾಜಿನ ಲೋಟ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಫ್ಲವರ್ಸ್ ಇರಬಾರ್ದು ಬೇರೆ ಡಿಸೈನು ಏನು ಇರೋದು ಬೇಡ ಒಂದು ಗ್ಲಾಸ್ ಒಂದು ಗಾಜಿನ ಲೋಟ ಅದರಲ್ಲಿ ಒಂದು ಕಾಲ ಭಾಗದ ನೀರನ್ನು ತಗೋಬೇಕು ಒಂದು ಕಾಲ ಭಾಗದ ನೀರನ್ನು ತಗೊಂಡು ಹೀಗೆ ಚಕ್ರದ ಮುಂದೆ ಆ ನೀರನ್ನು ಈ ಥರ ಇಟ್ಕೋಬೇಕು ಇಟ್ಕೊಂಡು ಆಜ್ಞಾ ಚಕ್ರದ ಮುಂದೆ ಇಟ್ಕೊಂಡು ಆ ನೀರನ್ನು ಕನಿಷ್ಠ ಅಂದರೂ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ನೋಡಬೇಕು ಆ ನೀರನ್ನು ಇಪ್ಪತ್ತು ಸೆಕೆಂಡ್ಗಳ ಕಾಲ ನೋಡ್ತಾ ಹೇಳ್ಕೋಬೇಕು ಮನಸ್ಸಲ್ಲಿ ಹೇಳ್ಕೋಬೇಕು ಆ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಹತ್ತು ಸೆಕೆಂಡು ಹಿಪ್ನೋಟೈಸನ್ನು ಅಭ್ಯಾಸ ಮಾಡಿರೋರು ಸ್ವಯಂ ಸಂಮೋಹಿನಿಯನ್ನು ಅಭ್ಯಾಸ ಮಾಡಿರೋರಿಗೆ ಹತ್ತು ಸೆಕೆಂಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ ಹತ್ತೇ ಸೆಕೆಂಡು ಸಾಕು ನೀವು ಇಪ್ಪತ್ತು ಸೆಕೆಂಡ್ ನೋಡ್ತಾಯಿದ್ದೀರಾ ಇಪ್ಪತ್ತು ಸೆಕೆಂಡಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿರುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆದಮೇಲೆ ನೀವು ಹೇಳ್ಕೋಬೇಕು ಈಗ ನನಗೆ ಈ ಥರ ಬೆದರಿಕೆ ಕಾಲು ಬಂದಿದೆ ಈಗ ಈ ಸಮಸ್ಯೆಗೆ ಪರಿಹಾರ ನಂಗೆ ಗೊತ್ತಾಗ್ತಾ ಇಲ್ಲ ಈ ನೀರನ್ನು ನಾನು ಹೇಗೆ ಕುಡಿತೀನೋ ಅಷ್ಟು ಸುಲಭವಾಗಿ ನನಗೆ ಆ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಅಂತ ಹೇಳ್ಕೊಂಡಾಗ ನಮ್ಮ ಆಜ್ಞಾ ಚಕ್ರ ತರಡೈ ತುಂಬ ಆ್ಯಕ್ಟಿವ್ ಆಗುತ್ತೆ ಆ ತರಡೈ ಓಪನ್ ಆಗಿ ಆ್ಯಕ್ಟಿವ್ ಆಗಿ ಆ ತರಡೈಯಿಂದ ಒಂದು ಪಾಸಿಟಿವ್ ಎನರ್ಜಿ ಆ ಒಂದು ನೀರಿಗೆ ಕನೆಕ್ಟ್ ಆಗುತ್ತೆ ಆ ನೀರಿಗೆ ಕನೆಕ್ಟ್ ಆದಾಗ ನಾವು ಈ ನೀರು ಕುಡಿದಷ್ಟೇ ಸುಲಭವಾಗಿ ನಮ್ಮ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿ ಆ ನೀರನ್ನು ಕುಡ್ದಾಗ ಏನಾಗುತ್ತೆ ಅಂದರೆ ಆ ಎನರ್ಜಿ ನಮ್ಮ ದೇಹದ ಒಳಕ್ಕೆ ಹೋಗುತ್ತೆ ಹೋದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಯಾವ ರೀತಿ ಆ ಟೈಮಲ್ಲಿ ನಾವು ಯೋಚನೆ ಮಾಡಿದೀವೋ ಅದು ಆ ಕ್ಷಣವೇ ಆ ಸಮಸ್ಯೆಯಿಂದ ನಿಮ್ಮನ್ನು ಹೇಗೆ ಹೊರಗಡೆ ತರಬೇಕು ಅಂತ ಅದೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಪರಿಹಾರವನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಯಾವ ಥರ ಆದೇಶ ಕೊಡುತ್ತೋ ಆ ಥರ ನಾವು ನಡ್ಕೊಂಡು ಹೋದರೆ ಸಾಕು ಆಯಿತು ಆ ನೀರನ್ನು ಕುಡ್ದಾಯ್ತು ರಾತ್ರಿಗೊಂದು ಟೆಕ್ನಿಕ್ ಏನು ಮಿರರ್ ಟೆಕ್ನಿಕ್ಕು ನಾನು ನಿಮಗೆ ಲಾಸ್ಟು ಒಂದು ಎಪಿಸೋಡಲ್ಲಿ ಹೇಳಿದೆ ಯಾರನ್ನ ನಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗೆ ಹೇಗೆ ಕೈಕಾಲನ್ನು ಮಿರರ್ ಟೆಕ್ನಿಕಲ್ಲಿ ಹೇಗೆ ಕೈಕಾಲನ್ನು ಕಟ್ ಆಗಬೇಕು ಅಂತ ನೀವು ಮಿರರ್ ಟೆಕ್ನಿಕ್ ಒಂದು ಎಪಿಸೋಡ್ ಹೋಗಿ ನೋಡಿದ್ರೆ ಅದರಲ್ಲಿ ಇರುತ್ತೆ ನಾನು ಅದರೊಳಗೆ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತೊಂದರೆ ಕೊಡ್ತಾ ಇರುವ ವ್ಯಕ್ತಿಯನ್ನು ಯಾವ ರೀತಿ ಬ್ಲೂ ಫ್ರೇಮ್ ಹಾಕಿ ಮಿರರ್ಗೆ ಆ ವ್ಯಕ್ತಿಯನ್ನು ಕಟ್ ಆಗಬೇಕು ಅಂತ ಹೇಳಿದ್ದೀನಿ ಆ ರೀತಿ ಒಂದು ಒಂದು ಮಿರರ್ ಟೆಕ್ನಿಕ್ಗೆ ಹೋಗಿ ಆ ವ್ಯಕ್ತಿಯನ್ನು ಕಟ್ ಆಗಬೇಕು ಆ ಕಟ್ಟಾಕಿದಾಗ ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನಾವು ಇರೋ ಜಾಗಕ್ಕೆ ಬರೋಕ್ಕಾಗ್ತಾ ಇಲ್ಲ ಕೈಗಳನ್ನ ಕಟ್ಟಾಕಿ ಆ ವ್ಯಕ್ತಿಗೆ ಏನೂ ಏನು ನಮ್ಮ ನನ್ನನ್ನು ಏನೂ ಇಲ್ಲ ಆ ವ್ಯಕ್ತಿಯ ಬಾಯಿಯನ್ನು ಹೊಲ್ದು ಆ ವ್ಯಕ್ತಿ ನನ್ನ ನನ್ನನ್ನು ಬಂದು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಕೇಳೋಕ್ಕೂ ಆಗ್ತಾಯಿಲ್ಲ ಆ ವ್ಯಕ್ತಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾಯಿದ್ದೀನಿ ಎದುರುಗಡೆ ಹೋದರೂ ಅವನು ನಾನು ನೋಡ್ಬಿಟ್ಟು ದುಡ್ಡು ಕೊಡು ಅಂತ ಆ ಇಲ್ಲ ಆ ಮೆದುಳನ್ನು ತೆಗೆದು ಹೊರಗಡೆ ಬಿಸಾಡ್ತಾ ಇದ್ದೀನಿ ಅವನ ಮೈಂಡಲ್ಲಿ ನಾನು ದುಡ್ಡು ಕೊಡಬೇಕು ನಾಳೆ ಅಲ್ಲಿಗೆ ಹೋಗಬೇಕು ಗಲಾಟೆ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಅವನ ಮೈಂಡಿಂದ ಹೊಟ್ಟು ಹೋಗ್ತಾ ಇದ್ದೆ ಅನ್ನೋ ರೀತಿ ಇಲ್ಲಿ ಮತ್ತೊಮ್ಮೆ ನೀವೇನು ಮಾಡಬೇಕಾಗುತ್ತೆ ಮಿರರ್ ಟೆಕ್ನಿಕನ್ನು ನೀವು ಮಾಡಬೇಕಾಗುತ್ತೆ ಈ ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಆಯಿತು ಮಿರರ್ ಟೆಕ್ನಿಕ್ ಆಯಿತು ಒಂದು ರೇಖಿ ರೇಖೆ ಒಂದು ರೇಖೆ ಪದ್ಧತಿಯಲ್ಲಿ ಆ ವ್ಯಕ್ತಿಯಿಂದ ನನಗೆ ಏನು ಏನು ನನಗೆ ತೊಂದರೆ ಆಗಬಾರ್ದು ಅಂತ ಒಂದು ಅಕುಂಚನ ವಿಧಾನ ಅದು ನನ್ನ ರೇಖೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನೆಕ್ಸ್ಟ್ ಕ್ಲಾಸಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಅಕುಂಚನ ವಿಧಾನವನ್ನು ಮಾಡಬೇಕು ಅಕುಂಚನ ವಿಧಾನದಲ್ಲಿ ನನ್ನ ಕೋರಿಕೆ ಏನಿದೆ ಆ ವ್ಯಕ್ತಿ ನನ್ನ ಹತ್ರ ಬಂದು ಗಲಾಟೆ ಮಾಡಬಾರ್ದು ನಾನು ಆ ವ್ಯಕ್ತಿಗೆ ದುಡ್ಡು ಕೊಡೋವರೆಗೂ ಆ ವ್ಯಕ್ತಿ ತಾಳ್ಮೆಯಿಂದ ಇರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಒಂದು ಸ್ವಲ್ಪ ರೇಖೆಯನ್ನು ಮಾಡಿದಾಗ ಏನಾಗುತ್ತೆ ಈ ಮೂರು ಎನರ್ಜಿಗಳು ಕವರಾಗಿ ಆ ವ್ಯಕ್ತಿ ನಾಳಿದ್ದು ಅನ್ನೋದೇ ನಾಳಿದ್ದು ನಿಮ್ಮ ಹತ್ರ ಬಂದು ಗಲಾಟೆ ಮಾಡಬೇಕು ಅನ್ನೋ ವಿಷಯನೇ ಮೊರೆತು ಹೋಗ್ತಾನೆ ಒಂದು ವೇಳೆ ಹಂಗೂ ಬಂದ ಅಂತ ಇಟ್ಕೊಳ್ಳಿ ಬಂದ ಹಣ ಇವತ್ತಲ್ಲಣ ನಾಳೆ ಕೊಡ್ತೀನಿ ಅಂದರೆ ಸೈಲೆಂಟಾಗಿ ಗಲಾಟೆ ಮಾಡಿದೆ ಆಯ್ತಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಕೊಡು ಅಂತ ಅವರೇ ಸಮಾಧಾನವಾಗಿ ಹೋಗುವಂಥ ಒಂದು ಸಂದರ್ಭವನ್ನು ನಿಮ್ಮ ಆತ್ಮಶಕ್ತಿ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ ರೇಖೆ ಶಕ್ತಿ ಆದ್ದರಿಂದ ನಿಮಗೆ ರಕ್ಷಣೆನ ಕೊಡುತ್ತೆ ಅದಕ್ಕೆ ಪ್ರತಿಯೊಬ್ಬರು ರೇಖೆ ಮತ್ತು ಹಿಪ್ ನೋಡಿದ್ದನ್ನು ಮನೆಗೊಬ್ಬರು ಕಂಪಲ್ಸರಿಯಾಗಿ ಕಲೀರಿ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ